ನಮಸ್ಕಾರ, ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯ ಅಂಶಗಳು. ಮತ್ತೆ ಬೋರ್ಗರೆದ ಜೆಸಿಬಿ ಸದ್ದು. ಡಾಕ್ಟರ್ ವಿಜಯ ಪ್ರಕಾಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ. ಕೊಟ್ಟಾರದಲ್ಲಿ ಅಕ್ರಮ ಒತ್ತುವರಿಗೆ ಬಿತ್ತು ಗಾಳ. ಮಂಗಳೂರಿನ ISPRL ಯೋಜನಾ ಪ್ರದೇಶಕ್ಕೆ ಬಂತು ಬಾಂಬ್ ನಿಷ್ಕ್ರಿಯ ದಳ. ಗಾಯಾಳುಗಳು ಬೆಂಗಳೂರಿಗೆ, ಕಂಪನಿ ಸಿಇಒ ರಾಜನ್ ಪಿಳ್ಳೆ ಭೇಟಿ. ಲೋಕಪಾಲ್ ಮಸೂದೆ ಮಂಡನೆ ಖಚಿತ, ಅನುಮೋದನೆ ಮಾತ್ರ ಡೌಟ್. ಮಂಗಳೂರಿನಲ್ಲಿ ಕಾನೂನು ಸಚಿವರಿಂದಲೇ ಗೊಂದಲದ ಹೇಳಿಕೆ. ಶನಿವಾರ ಮಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಡಾಕ್ಟರ್ ವಿಜಯ ಪ್ರಕಾಶ್ ನೇತೃತ್ವದ ತಂಡ ಕೊಟ್ಟಾರದಲ್ಲಿ ಅನಧಿಕೃತ ಒತ್ತುವರಿಗಳನ್ನು ತೆರವುಗೊಳಿಸಿತು. ವೇಗವಾಗಿ ಬೆಳೆಯುತ್ತಿರುವ ಮಂಗಳೂರು ನಗರದ ಅಪಕ್ವ ಕಾಮಗಾರಿ ಎರ್ರಾಬಿರಿ ಒತ್ತುವರಿಯಿಂದಾಗಿ ರೋಡು ತೋಡುಗಳನ್ನು ತಿಂದು ನೀರು ಕುಡಿದವರಿಗೆ ಪಾಲಿಕೆ ಕಮಿಷನರ್ ವಿಜಯ ಪ್ರಕಾಶ್ ತಂಡದ ಬುಲ್ಡೋಜರ್ ಶನಿವಾರ ಮತ್ತೆ ಉತ್ತರ ಹೇಳಿದೆ. ಶನಿವಾರ ಮುಂಜಾನೆ ಮಂಗಳೂರು ಮಹಾನಗರ ಪಾಲಿಕೆಯ ಬುಲ್ಡೋಜರ್ಗಳು ಅಕ್ರಮ ಒತ್ತುವರಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಕೆಡವಿ ನೀರು ಸರಾಗವಾಗಿ ತೋಡಲ್ಲಿ ಹರಿದು ಹೋಗುವಂತೆ ಸಿದ್ಧಗೊಳಿಸಿದೆ. ಈ ಕಾರ್ಯಾಚರಣೆಯ ಬಗ್ಗೆ ಕಮಿಷನರ್ ವಿಜಯ ಪ್ರಕಾಶ್ ಮಾಧ್ಯಮಗಳ ಜೊತೆಗೆ ಮಾತನಾಡುತ್ತಾ, ಅಕ್ರಮವಾಗಿ ಒತ್ತುವರಿ ಮಾಡಿರುವವರು ಸ್ವಯಂ ಇಚ್ಛೆಯಿಂದ ತೆರವುಗೊಳಿಸುವುದು ಜನರಿಗೆ ನೀಡುವ ಬಹುದೊಡ್ಡ ಮನ್ನಣೆ ಎಂದರು. ನಮ್ಮ ನಗರ ಭಾಗದ ವಿವಿಧ ಪ್ರದೇಶಗಳು ಮಳೆಗಾಲದ ಸಂದರ್ಭದಲ್ಲಿ ಜಲಾವೃತಗೊಂಡು ನಾಗರಿಕರಿಗೆ ಅನೇಕ ತೊಂದರೆಗಳು ಆಗುವಂತಹ ಒಂದು ಸಂದರ್ಭ ಗೊತ್ತಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ನೀರಿನ ಹರಿವನ್ನು ತಡೆಯುವಂತಹ ಎನ್ಕ್ರೋಚ್ಮೆಂಟ್ಗಳು ರಾಜಕಾಲುವೆಗಳಲ್ಲಿ ಮತ್ತು ಪ್ರಮುಖ ತೋಡುಗಳಲ್ಲಿ ಏನು ನಡೆದಿದೆ ಅದನ್ನು ತೆರವುಗೊಳಿಸಿ ಆ ನೀರನ್ನು ಸುಲಲಿತವಾಗಿ ಹರಿದು ನಾಗರಿಕರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಸರ್ವೆ ನಂಬರ್ 7, 8 ಮತ್ತು 14 ಕೊಟ್ಟಾರ ಕ್ರಾಸ್ನಿಂದ ಕೊಡಿಕಲ್ ಕ್ರಾಸ್ವರೆಗೆ ಯಾರು ಅದನ್ನು ಎನ್ಕ್ರೋಚ್ ಮಾಡಿದ್ದಾರೆ ಅವರು ಸ್ವಯಂ ಪ್ರೇರಿತವಾಗಿ ಅದನ್ನು ತೆಗೆದರೆ ಒಳ್ಳೆಯದು. ಆ ರೀತಿಯ ಒಂದು ಕಾರ್ಯಾಚರಣೆ ಸ್ವಯಂ ಪ್ರೇರಿತವಾಗಿ ಆಗದೇ ಇದ್ದಾಗ ನಗರ ಪಾಲಿಕೆ ನಿರ್ದಾಕ್ಷಿಣ್ಯವಾಗಿ ಎಲ್ಲ ಕಡೆಗಳಲ್ಲಿಯೂ ಕೂಡ ತೆರವು ಕಾರ್ಯಾಚರಣೆ ನಡೆಸಬೇಕಾಗ್ತದೆ ನಾಗರಿಕರ ಹಿತದೃಷ್ಟಿಯಿಂದ. ಭ್ರಷ್ಟಾಚಾರ ವಿರುದ್ಧದ ಲೋಕಪಾಲ ಮಸೂದೆ ಮಂಡನೆ ಮುಂದಿನ ಅಧಿವೇಶನದಲ್ಲಿ ಚರ್ಚೆಗೆ ಬಂದರೂ ಕೂಡ ಅನುಮೋದನೆಗೊಳ್ಳುವುದು ಖಚಿತವಲ್ಲ ಎಂದು ಕೇಂದ್ರ ಕಾನೂನು ಸಚಿವ ಎಂ ವೀರಪ್ಪ ಮೊಯ್ಲಿ ತಿಳಿಸಿದ್ದಾರೆ. ಕೇಂದ್ರದ ಕಾನೂನು ಸಚಿವ ಎಂ ವೀರಪ್ಪ ಮೊಯ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸದಲ್ಲಿದ್ದಾರೆ. ಶನಿವಾರ ಬೆಳಗ್ಗೆ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮ ಮಂದಿ ಸಚಿವರಿಗೆ ಮುಖಾಮುಖಿಯಾದಾಗ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಕಾನೂನು ಸಚಿವರು, ಅಣ್ಣಾ ಹಜಾರೆಯವರ ಲೋಕಪಾಲ್ ಮಸೂದೆಯ ಬಗ್ಗೆ ನಮ್ಮ ಸ್ವಾಗತವಿದೆ. May 30 ಮಸೂದೆ ಮಂಡನೆಯೂ ಆಗುತ್ತದೆ. ಆದರೆ ಮಸೂದೆಗೆ ಸಂಸತ್ನಲ್ಲಿ ಯಾವ ರೀತಿ ಸಂಸದರ ಬೆಂಬಲ ಸಿಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಎಂದರು. ತಾರೀಕಿಗೆ ಲೋಕಪಾಲದ್ದು ಕರಡು ಮಸೂದೆ ಅದು ತಯಾರಾಗಬೇಕು ಅಂತೇಳಿ ಆಮೇಲೆ ಪಾರ್ಲಿಮೆಂಟ್ಗೆ ಹೋಗ್ತದೆ. ಪಾರ್ಲಿಮೆಂಟ್ನಲ್ಲಿ ಅದು ಪಾರ್ಲಿಮೆಂಟ್ಗೆ ಹೋದ್ಮೇಲೆ ಅವರು ಗಡು ಏನು ನಮಗೇನು ಕೊಟ್ಟಿಲ್ಲ, ಪತ್ರಿಕೆಯಲ್ಲಿ ಬಂದಿದೆ ನನಗೆ ಗೊತ್ತಿಲ್ಲ, ಮಾಧ್ಯಮದಲ್ಲಿ ಹೇಳಿದರೆ ನಮ್ಮ ಈ ಕಮಿಟಿದ್ದು ಜವಾಬ್ದಾರಿ ಏನು ಅಂತ ಹೇಳಿದರೆ 30 ಜೂನ್ ಒಳಗಡೆ ಎಲ್ಲರೂ ಸಹಕಾರ ಕೊಟ್ಟರೆ ಅವರು ಸೇರಿ ನಾವು ಕರಡು ಮಸೂದೆಯನ್ನು ಅಂತಿಮಗೊಳಿಸ್ತೇವೆ, ಆಮೇಲೆ ಪಾರ್ಲಿಮೆಂಟ್ಗೆ ಬಿಟ್ಟದ್ದು. ಈಗ ಜನಾರೆಡ್ಡಿಯವರು ನಮ್ಮ ಪುತ್ರನೆಲ್ಲ ಅದು ಅವರ ಕೌಟುಂಬಿಕ ವ್ಯವಹಾರಕ್ಕೆ ನಮ್ಮ ಏನು ಕೈ ಹಸ್ತಕ್ಷೇಪ. ಮತ್ತೊಂದು BJP ಒಂದು ಆಪಾದನೆ ಮಾಡಿದ್ದಾರೆ, ಅಫ್ಜಲ್ ಗುರು ಅವರ ಸಮಾಧಾನಕ್ಕೆ ಸಂಬಂಧಪಟ್ಟು ಕಾಂಗ್ರೆಸ್ ರಾಜಕೀಯ ಮಾಡಿ ಅವರಿಗೆ ಪಾಪ ಆಪಾದನೆ ಮಾಡಿ ಮಾಡಿ ಮೊನ್ನೆ ನಡೆದಂತ 5 ರಾಜ್ಯದ ಚುನಾವಣೆಗಳಲ್ಲಿ ಪಾಪ ಮಣ್ಣು ಮುಕ್ಕಿದ್ದಾರೆ ಅವರು. ಆದ್ದರಿಂದ ಆಪಾದನೆ ಮಾಡಿ 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 ಅವರು ಆಪಾದನೆ ಮಾಡೋದ್ರ ಬದಲು ಒಂದು ನಿಜವಾಗಿ ಕ್ರಿಯಾಶೀಲವಾದಂಥ ಕೆಲಸ ಮಾಡಲಿಕ್ಕೆ ವಿರೋಧ ಪಕ್ಷವಾಗಿ ರಾಷ್ಟ್ರದಲ್ಲಿ ಕೆಲಸ ಮಾಡಿದರೆ ಎಲ್ಲಾದರೂ 1-2 ಸೀಟಾದರೂ ಬರ್ತದೆ. ಮೊನ್ನೆ ಏನು 1 ಬರಲಿಲ್ವ ಅಂತ. ಈ ವೇಳೆ ಐವಂಡಿ ಸೋಜಾ, ಭಾಸ್ಕರ್ ಮೊಯ್ಲಿ, ತೇಜೋಮಯ ಮುಂತಾದವರು
ಉಪಸ್ಥಿತರಿದ್ದರು.